ಸಮಾಧಿಭೂಷಣ ಮುನಿಗಳು ಚಿನೈಕ್ಯ ಶಾಂತಿಗಿರಿಯಲ್ಲಿ ಮುನಿ ವೃಂದಗಳ ಸಾನ್ನಿಧ್ಯದಲ್ಲಿ ಅಂತ್ಯಕ್ರಿಯೆ. ಹೌದು, ಚಿಕ್ಕೋಡಿ ತಾಲೂಕಿನ ಕೋಥಳಿ ಕುಪ್ಪಾನ್ವಾಡಿಯ ದೇಶಭೂಷಣ ಮುನಿಗಳಿಂದ ಹಾಗೂ ಅವರ ಪಾದ ಸ್ಪರ್ಶದಿಂದ ಪುನೀತವಾದ ಶಾಂತಿಗಿರಿಯ ದೇಶಭೂಷಣ ಆಶ್ರಮದಲ್ಲಿ ಕಳೆದ ಶುಕ್ರವಾರದಿಂದ ಯಮಸಲ್ಲೇಖನ ವೃತ್ತ ಕೈಗೊಂಡಿದ್ದ 108 ಸಮಾಧಿಭೂಷಣ ಮುನಿ ಸೋಮವಾರ ತಡರಾತ್ರಿ ಚಿನೈಕ್ಯರಾದರು. ಮಂಗಳವಾರ ಬೆಳಗ್ಗೆ 8:30ಕ್ಕೆ ನಾಂದಿನಿ ಮಠದ ಜಿನಸೇನ ಭಟ್ಟಾರಕ ಸ್ವಾಮಿಗಳು, ಶಾಂತಿಗಿರಿ ಆಶ್ರಮದಲ್ಲಿನ ಶಾಂತಿ ಸೇನ ಮುನಿಗಳು ಹಾಗೂ ಸಾವಿರಾರು ಶ್ರಾವಕ ಶ್ರಾವಕಿಯರ ಉಪಸ್ಥಿತಿಯಲ್ಲಿ ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಶೃಂಗರಿಸಿದ ಡೋಲಿಯ ಮುಖಾಂತರ ಹೊರಟು ಆಶ್ರಮದ ಆವರಣದಲ್ಲಿಯೇ ಅಂತ್ಯಕ್ರಿಯೆ ನೆರವೇರಿತು. ಮೂಲತಃ ಗದಗ್ ಜಿಲ್ಲೆಯ ಗಜೇಂದ್ರಗಡ ನಿವಾಸಿ ಅನ್ನಪ್ಪ ಹುಲಿ ಅವರ ಪುತ್ರರಾದ ಸುರೇಂದ್ರ 30 March 1945 ಜನಿಸಿದ್ರು. ಪತ್ನಿ ಸುರೇಖ, ಮಗ ಪದ್ಮ ಪ್ರಸಾದ್ ಹಾಗೂ ಮಗಳು ಹೇಮಾ ಮತ್ತು 3 ಮಕ್ಕಳನ್ನು ಹೊಂದಿದ್ದ ಸುರೇಂದ್ರ ಹುಲಿ ಅವರು MA LLB ಜರ್ನಲಿಸಂ ಓದಿದ್ದರು. 2004ರಲ್ಲಿಯೇ ಮನೆ ತೊರೆದು ಜಿನ ಧರ್ಮದ ಅಗಾಧ ಅಭ್ಯಾಸ ಮಾಡಿ ಧರ್ಮಕ್ಕೋಸ್ಕರ ತಮ್ಮನ್ನು ತಾವೇ ಅಳವಡಿಸಿಕೊಂಡಿದ್ದರು. ತದನಂತರ 2014ರಲ್ಲಿ ಧರ್ಮಸೇನಾ ಮುನಿಗಳಿಂದ ಕ್ಷುಲ್ಲಕ ದೀಕ್ಷೆ ಪಡೆದು 2021ರಲ್ಲಿ ತಮ್ಮ ಗುರುಗಳಾದ ಗುಲಾಬ್ ಭೂಷಣ್ ಮುನಿಗಳಿಂದ ಮುನಿ ದೀಕ್ಷೆ ಪಡೆದುಕೊಂಡಿದ್ದರು. ಕಳೆದ 12 ವರ್ಷಗಳಿಂದ ಜೈನ ಧರ್ಮದ ಮೂಲ ಸಾರ ಸಾರುತ್ತಾ ಸಮಸ್ತ ಶ್ರಾವಕ ಶ್ರಾವಕಿಯರಿಗೆ ಜೈನ ಧರ್ಮದ ಅರಿವು ಮೂಡಿಸಿದ್ದರು. ತಮ್ಮ ಕೊನೆಯ 79ನೇ ವಯಸ್ಸಿನಲ್ಲಿ ನಿತ್ಯ ಕರ್ಮಗಳಿಗೆ ಸಹಕರಿಸದ ಶರೀರದ ಅಂತಿಮ ನಿರ್ಧಾರದಂತೆ ಕೊನೆಯ ಲೇಹ ಪೇಯ ಸ್ವಾಧ್ಯ ಮತ್ತು ಖಾದ್ಯಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಕಳೆದ ಶುಕ್ರವಾರದಿಂದ ಯಮಸಲ್ಲೇಖನ ವೃತ್ತವನ್ನು ಸ್ವೀಕರಿಸಿದ್ದರು. ಮಂಗಳವಾರ ಬೆಳಗ್ಗೆ ನಡೆದ ಅವರ ಅಂತ್ಯಕ್ರಿಯೆಯಲ್ಲಿ ವಿವಿಧ ಜೈನ ಧರ್ಮದ ಮುನಿಗಳು, ಸಾವಿರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.